ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಏನು ಅಂತೇಳಿ ನೋಡ್ತಾ ಇದ್ದೀರಾ? ಸೊ ಈ ವಿಡಿಯೋ ಬಂದು ಕೆ ಎಸ್ ವೈಲಿ ಚಿತ್ರಸಂತೆ ಅಂತೇಳಿ ಮಾಡಿದರು. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದು, ಅಂದರೆ ಸ್ಟೂಡೆಂಟ್ಗಳಾಗಿದ್ದವ್ರು ಬಂದು ಅವರ ಒಂದು ಪ್ರತಿಭೆನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅವ್ರು ಮಾಡ್ತಕ್ಕಂಥ ಪೇಂಟಿಂಗ್ಸ್ಗಳಂತೂ. ಸೊ ಅವ್ರು ಮಾಡಿರೋ ಪೇಂಟಿಂಗ್ ಬಂದು ಕಲಿಯೋದಕ್ಕೂ ಇತ್ತು, ಹಾಗೆ ಬಂದು ಕಲ್ತಿರೋ ಪೇಂಟ್ಗಳನ್ನ ಬಂದು ಅವರು ಫೇಮ್ ಹಾಕಿ ಸೇಲ್ಗಿಟ್ಟಿದ್ರು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ತುಂಬ ಜನ ಹೋಗಿದ್ದೀರಿ ಅಂದ್ಕೊತೀನಿ ಚಿತ್ರಸಂತೆಗೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಕಲಾವಿದರಿಗೆ ನಾವು ಬಂದು ಈ ರೀತಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಸ್ಟೇಜ್ನ, ಖಂಡಿತ ಅವರು ಕೂಡ ಬೆಳವಣಿಗೆ ಆಗ್ತಾರೆ. ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ಗಳನ್ನ, ಅಂದರೆ ಒಂದಕ್ಕಿಂತ ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಡಿಯೋನ ಫುಲ್ ನೋಡ್ಕೊಬನ್ನಿ, ಹಾಗೆ ಬಂದು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಪೇಂಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ವಾ ಫ್ರೆಂಡ್ಸ್? ಸೊ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪೇಂಟಿಂಗ್ಸ್ಗಳು. ಸೊ ನನಗಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ಪೇಂಟಿಂಗ್ಸ್ಗಳನ್ನ. ನೋಡ್ತಿದ್ರೆ ನೋಡ್ತಾನೆ ನಿಂತಿದ್ದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಯಾವಾಗಲೂ ಕೂಡ ನಾವು ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ತುಂಬ ಕ್ರೌಡ್ ಇರೋ ಜಾಗಕ್ಕೂ ಅಂತ ಮಕ್ಳು ಕರ್ಕೊಂಡು ಹೋಗ್ತಾ ಇರ್ತೀವಿ. ಖಂಡಿತ ಈ ಥರ ಜಾಗಕ್ಕೆ ನಿಮ್ಮ ಮಕ್ಳಿಗೊಂದ್ಸರಿ ವಿಸಿಟ್ ಕೊಡಿಸಿ. ಸೊ ಮಕ್ಕಳಲ್ಲೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಏನಾದರೂ ಮಾಡಬೇಕು ಅನ್ನೋದು. ಹೇಗಿತ್ತು ಫ್ರೆಂಡ್ಸ್ ಪೇಂಟಿಂಗ್ಸ್ಗೆಲ್ಲ? ತುಂಬ ಚೆನ್ನಾಗಿತ್ತಲ್ವ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ತುಂಬ ಪಿಕ್ಸ್ಗಳು ಪೇಂಟಿಂಗ್ಗಳು ತೊಗೊಂಡೆ. ಸೊ ನಾನು ಒಂದೆರಡು ಪೇಂಟಿಂಗ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದೆರಡು ಪೇಂಟಿಂಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸನ್ ಇಷ್ಟೇನೆ, ಈ ಥರ ಒಂದು ಪ್ಲೇಸ್ಗೆ ಹೋದಾಗ ಪೇಂಟಿಂಗ್ಗಳನ್ನ ನೋಡಿದಾಗ ನನಗೂ ಕೂಡ ಇಷ್ಟ ಆಯಿತು, ನಾನು ಮಾಡಬೇಕು ಅನ್ನೋದು. ಸೊ ಮಕ್ಕಳೂ ಕೂಡ ಇಂಥ ಜಾಗಗಳಿಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ. ಖಂಡಿತ ನಮ್ಮನ್ನು ಕೂಡ ಒಂದು ಯೂಟ್ಯೂಬ್ ಸ್ಟೇಜ್ ಮೇಲೆ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಇದೇನಾದ್ರೂ ಹೆಲ್ಪ್ಫುಲ್ ಆಯಿತಾ ಇನ್ಫಾರ್ಮೇಷನ್, ಈ ವಿಡಿಯೋ ಹೆಲ್ಪ್ಫುಲ್ ಆಯಿತಾ, ಏನೇ ಇನ್ಫಾರ್ಮೇಷನ್ ಇದ್ರೂ ಖಂಡಿತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.